ಇದರಲ್ಲಿ ನಮ್ಮ ಡಿಲಿವರಿ ಸೆಕ್ಷನಲ್ಲಿ ನಾವು ಹೋದರೆ ಔಟರ್ಸ್ ಅಲ್ಲೇ ಜಾಸ್ತಿ ನಮಗೆ ಒಂದು ಆರ್ಡರ್ಸ್ಗಳು ಎಲ್ಲ ಮಾಡೋದು ಓಕೆ. ಅವರೇ ಜಾಸ್ತಿ ನಮ್ಮ ಕಂಪೇರ್ ಮಾಡಿದರೆ, ನಮ್ಮವ್ರಿಗಿಂತ ಜಾಸ್ತಿ ಕಂಪೇರ್ ಮಾಡಿದರೆ ಅವರೇ ಜಾಸ್ತಿ. ದೆನ್ ಅದರ ಏನು ಅಂದರೆ ನಾವು ಡಿಲಿವರಿ ಕೊಟ್ಟಿದ್ದಕ್ಕೂ ನಮಗೆ ಒಂದು ರೆಸ್ಪಾನ್ಸಿಬಲು ನಮ್ಮವರೇ ಚೆನ್ನಾಗಿ ಕೊಡ್ತಾರೆ ಹೊರತು ಹೊರಗಡೆ ಅವ್ರು ಚೆನ್ನಾಗಿ ಕೊಡಲ್ಲ. ಏನೋ ಒಂಥರ ಡಿಲಿವರಿ ಬಾಯ್ಸ್ಗಳಂದರೆ ಒಂದು ನೆಗೆಟಿವ್ ಥಾಟ್ಸಲ್ಲಿ ನೋಡೋದೇ ಜಾಸ್ತಿ, ಮತ್ತು ಅವ್ರದ್ದೇ ಆ್ಯಕ್ಟಿವಿಟೀಸ್ಗಳು ನಮಗೂ ಒಂದೊಂದು ಟೈಮ್ ಲೈಕ್ ಆಗಲ್ಲ. ಏನಪ್ಪ ಅಂದರೆ ಅದು ಹೇಳಬೇಕು ಅಂದರೆ ಅವ್ರಗಳಿಂದ ನಮಗೆ ಅನುಕೂಲ ಅಂತಲೂ ಅನ್ಕೊಳ್ಳೋದು ಅಥವಾ ಅನಾನುಕೂಲ ಅಂತ ಅನ್ಕೊಳ್ಳೋದು ಯಾವ ರೀತಿಲೂ ಗೈಡೆನ್ಸ್ ಮಾಡೋಕ್ಕಾಗಲ್ಲ. ರೆಸ್ಪಾನ್ಸು ಕರೆಕ್ಟಾಗಿ ಇಲ್ಲ ಸರ್ ಹೊರಗಡೆಯವ್ರದು. ಹೊರಗಡೆಯವ್ರು ಅಂದರೆ ಇವಾಗ ನಮ್ಮ ನಾರ್ತ್ ಇಂಡಿಯನ್ಸು ಆಗಿರ್ಬಾರ್ದು, ಆಮೇಲೆ ಒಂದು ನಾರ್ತ್ ಇಂಡಿಯನ್ಸೇ ಸಾಮಾನ್ಯ. ನಾನು ಲೆಕ್ಕಾಚಾರದಲ್ಲಿ ನಾನು ನೋಡಿರೋ ಪ್ರಕಾರದಲ್ಲಿ ನಾರ್ತ್ ಇಂಡಿಯನ್ಸ್ಗಳೇ ಜಾಸ್ತಿ ಒಂಥರ ಮಿಸ್ ಆಗಿ ಏನೋ ಒಂಥರ ಇದ್ರ ಥರ ನೋಡೋದು, ಇದು ಮಾಡೋದು, ಒಂದು ಬಿಹೇವಿಯರ್ ಚೆನ್ನಾಗಿಲ್ಲ ಸರ್. ರೆಸ್ಪೆಕ್ಟ್ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ಓಕೆ, ಏನಕ್ಕೆ ಆಗ್ತಾ ಇದೆ ಅನ್ಸುತ್ತೆ ಸರ್ ಆ ಥರ? ಅದಕ್ಕೆ ಏನಕ್ಕೆ ಆಗ್ತಾ ಇದೆ ಅಂದರೆ ಅವರು ಬೆಳೆದಿರೋ ವಾತಾವರಣ ಆಗಿರ್ಬೋದು, ಮತ್ತಿಲ್ಲ ಅವ್ರಿಗು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅನ್ನೋ ಒಂದು ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅನ್ನೋ ಒಂದು ಇದಿರ್ಬೋದು, ಕಾನ್ಸೆಪ್ಟ್ ಇರ್ಬೋದು, ಏನಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ನೋ ರೀತಿಲಿ ಏನೋ ಒಂದು ರೀತಿಲಿ. ನಮ್ಮಲ್ಲೂ ಏನಾಗಿದೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮಗೆ ಸಪೋರ್ಟ್ ಮಾಡಲ್ಲ. ಅವ್ರುಗಳ ಆ್ಯಕ್ಟಿವಿಟೀಸ್ಗಳು ನೋಡಿದ್ರೆ ನಮ್ಮವರು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಅವ್ರ ಜೊತೆ ಸೇರಿ ನಮ್ಮವರು ಹಾಳಾಗ್ತಿದ್ದಾರೆ. ಈಗ ಸಾವಸ್ ದೋಸ್ತಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಸರ್, ಓಕೆ, ಆ ರೀತಿಲಿ ನಮ್ಮವ್ರದ್ದು ತಪ್ಪು ಅಂತ ಹೇಳ್ತಲ್ಲ, ಅವರಿಗೆ ಈಕ್ವಲ್ ಆಗಿ ಅವರೇ ಮಾಡ್ತಿರುವಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ರೀತಿಲಿ ಬೆಳಕ ಹೋಯ್ತಾ ಇದೆ. ಇದು ಯಾವ ವಿಷಯದಲ್ಲಿ ಸರ್? ಇದು ಯಾವ ವಿಷಯದಲ್ಲಿ ಅಂದರೆ ಒಂದು ಅವರು ಮಾಡ್ತಿರೋ ಆ್ಯಕ್ಟಿವಿಟೀಸ್ಗಳಾಗಲಿ ಒಂದು ಹ್ಯಾಬಿಟ್ಸ್ಗಳಾಗಲಿ ಎಲ್ಲವ. ಈಗ ನಾರ್ತ್ ಇಂಡಿಯನ್ ಕಡೆಯಿಂದಲೇ ನಮ್ಮ ಈ ಸೌತಲ್ಲಿ ನಮ್ಮ ಲೋಕಲ್ ಅವರು ಅವರೇ ಮಾಡ್ತಿದ್ದಾರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ರೀತಿಲೂ ಮಾಡ್ತಾ ಇದ್ದಾರೆ, ಮತ್ತು ಅವ್ರು ಮಾಡೋದ್ರ ಮೇಲೆ ಒಂದು ಪ್ರಚೋದನೆ ಬಿದ್ದು ಇವರು ಕಲಿತಾ ಇದ್ದಾರೆ ಅನ್ಬೋದು ಸರ್. ಆ ರೀತಿಲಿದೆ. ಈಗ ನೈಟ್ ನಾವು ಡ್ಯೂಟಿ ಮಾಡ್ತೀವಲ್ಲ, ನೈಟಲ್ಲಿ ನಮ್ಮವ್ರು ನಮಗೆ ಕಣ್ಣಿಗೆ ಕಾಣೋದೇ ಕಡಿಮೆ. ಈಗ ನಾವು ನೈಟ್ 2 ಗಂಟೆವರೆಗೂ ಜಪ್ಟೋ ಇದೆ, 2 ಗಂಟೆವರೆಗೂ ಡಿಲಿವರೀಸ್ ಇದೆ ಅಂತ ಗೊತ್ತು. ನಮ್ಮವರು ಒಂದು 30% ಇದ್ದರೆ 70% ಆಚೆ ಕಡೆ ಅದು ನೈಟಲ್ಲಿ. ಆಮೇಲೆ ಹೊರಗಡೆ ಓಡಾಡ್ತಿದ್ವಾಗಲೂ ಅಷ್ಟೇ ನಮ್ಮವ್ರು ಕಡಿಮೆ ಕಾಣೋದು. ನಾರ್ತ್ ಇಂಡಿಯನ್ಸೇ ಜಾಸ್ತಿ, ಔಟರ್ಸೇ ಜಾಸ್ತಿ. ನಾರ್ತ್ ಇಂಡಿಯನ್ ಅವು ನಾರ್ತ್ ಇಂಡಿಯನ್ಸ್ ಕೆಲವರು ಇದ್ದಾರೆ ಸರ್. ಇವಾಗ ನಮ್ಮ ಬೆಂಗಳೂರಲ್ಲಿ ಏನು ಹೇಳ್ತಾರೆ ಅಂದರೆ ನಾವಿಲ್ಲ ಅಂದರೆ ನಿಮಗೆ ಏನು ಕೆಲಸ ಇರಲ್ಲ, ನಾವು ಖಾಲಿ ಮಾಡ್ದಂತ ಸರ್. ಅವರಿಗೆ ನಾನು ಹೇಳಕ್ಕೆ ಹೋಗೋದಾದರೆ ಅವ್ರ ಕಡೆ ಅಲ್ಲಿ ಯಾವುದೋ ಎಕನಾಮಿಕ್ ಚೆನ್ನಾಗಿಲ್ಲ, ನಮ್ಮ ಎಕನಾಮಿಕ್ ಚೆನ್ನಾಗಿದೆ. ಅವ್ರು ಇಲ್ಲಿ ಅಲ್ಲಿ ಅವರು ಇಷ್ಟೇ ದುಡ್ಮೆ ನಾ ಮಾಡಿದರೆ 1,000 ರೂಪಾಯಿ ನೋಡ್ತಾರೆ, ಇಲ್ಲಿ 1,00,000 ನೋಡ್ತಾರೆ. ನಮ್ಮ ಎಕನಾಮಿಕ್ ಚೆನ್ನಾಗಿರೋದಕ್ಕೋಸ್ಕರ ಅವ್ರು ಇಲ್ಲಿಗೆ ಬಂದಿರೋದು. ಇವತ್ತು ಎಕನಾಮಿಕಲ್ಲಿ ಚೆನ್ನಾಗ್ಬಿಟ್ಟು ಇದನ್ನ ದೂರದಲ್ಲ, ಅಲ್ಲಿಗೆ ಹೋದರೆ ಅವ್ರಿಗಿರೋ ಪರಿಸ್ಥಿತಿ ಈ ಥರ ಕನ್ವಿನಿಯನ್ಸ್ ಎಲ್ಲ ಇಲ್ಲ, ನೀರಿಗೂ ದಿಕ್ಕಿಲ್ಲ ಅಲ್ಲಿ, ಈ ಥರ ಫೆಸಿಲಿಟೀಸ್ಗಳಿಲ್ಲ, ಈ ಥರ ವಾತಾವರಣ ಇಲ್ಲ. ಈ ವಾತಾವರಣಗಳನ್ನೆಲ್ಲ ಬಳಸ್ಕೊಬಿಟ್ಟು ಇವತ್ತು ಹೇಳೋದೇನೋ ಹೇಳ್ಬೋದು ಅವ್ರ ಎಕನಾಮಿಕ್ 1,000 ರೂಪಾಯಿ ದುಡಿ, ಇಲ್ಲಿ 1,00,000 ದುಡಿಯೋದು, ಅಲ್ಲಿ ಬರೀ 1,000 ರೂಪಾಯಿ ನೋಡಬೇಕಾಗುತ್ತೆ. ಈಗ ಬಿಹಾರಿ ಮತ್ತು ಒರಿಸ್ಸಾ ಇವರೆಲ್ಲ ಬಂದಿದ್ದಾರಲ್ಲ, ಅವ್ರಿಗಲ್ಲಿ ಕೆಲಸ ಮಾಡಿದರೆ ಎಕನಾಮಿಕಲ್ಲಿ ಅಷ್ಟು ನಮ್ಮ ಥರ ಎಕನಾಮಿಕ್ ಇಲ್ಲ, ಎಕನಾಮಿ ಇದು ಮನಿ ಟ್ರಾನ್ಸಾಕ್ಷನ್ಗಳೆಲ್ಲ ಇಲ್ಲ, ಇಲ್ಲಿ ಚೆನ್ನಾಗಿರೋದು ಟ್ರಾನ್ಸಾಕ್ಷನ್ನು. ಅವ್ರು ಹಂಗಾರೆ ಇಲ್ಲಿ ಆ ಥರ ಆಗಿದ್ರೆ ಅವ್ರದನ್ನೇ ಉದ್ಧಾರ ಮಾಡ್ಕೊಳ್ಳಿ ಸರ್, ಇಲ್ಲೇ ಯಾಕೆ ಉದ್ಧಾರ ಮಾಡ್ತಾರೆ? ಅವ್ರು ಇಲ್ದವ್ರು ನಾವು ಬಾಳೋದೇ ಇಲ್ವಾ? ಅವ್ರ ಲೆಕ್ಕಾಚಾರಕ್ಕೆ ಹೋದ್ರೆ ಅವ್ರು ಬಂದು ನಮ್ಮವ್ರಿಗೆ ಕೆಲಸ ಇಲ್ಲ ಸರ್, ನಮ್ಮವ್ರೆಲ್ಲ ಒಂದ್ ಕಡೆ ಸೈಲೆಂಟ್ ತುಂಬಾ ಮಾತಾಡಲ್ಲ ಅಂತ, ತುಂಬಾನೇ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ನಾನು ಹೇಳೋದು ಇವರು ಈ ತರ ಅಂತಾರಲ್ಲ, ಇವಾಗ ಇರೋ ಜಾಗ ಕೊಟ್ಟಿದಾರಲ್ಲ, ಅದ್ ಯಾರು ಕೊಟ್ಟಿರೋದು? ನಮ್ಮವರೇ ತಾನೇ. ಇವ್ರು ಈ ತರ ಮಾತಾಡಿರೋದ್ನ ಒಂದು ಮಾತಾಡ್ಬೇಕಾದ್ರೆ ಒಂದು ನೋಡಿ ಮಾಡಿ ಮಾತಾಡ್ಬೇಕು. ಇಲ್ಲಿರೋಕ್ಕೆ ಜಾಗ ಕೊಟ್ಟಿರೋದು ಯಾರು? ಹೊರಗಡೆರ ಇಲ್ಲ ಅವ್ರದ ಅವ್ರ ಅಪ್ಪನ ಆಸ್ತಿ ಇದೆಯಾ ಇಲ್ಲಿ? ಅವ್ರಗಳ ಆಸ್ತಿ ಇದೆಯಾ ಇಲ್ಲಿ? ಇಲ್ಲಿ ಬಂದು ನಮ್ಗಳ ಜಾಗದಲ್ಲಿ ನಾವು ಕೊಡೋದು. ಈಗ ನಾನು ಕಟ್ಟಿರೋ ಮನೆಯಲ್ಲಿ ನನ್ನ ಮನೆ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ನಾನೊಂದು ಬಿಲ್ಡಿಂಗ್ ಇಟ್ಕೊಬಿಟ್ಟು ನಾನು 10 ಜನಕ್ಕೆ ಬಾಡಿಗೆ ಕೊಟ್ಟರೆ ಅವ್ರು 10 ಜನ ಇಲ್ಲಿರೋ ಜಾಗ, ಅದು ನಾನು ಕೊಟ್ಟಿರೋ ಸ್ಥಳ ತಾನೇ? ನಾನು ಕಟ್ಟಿರೋ ಮನೆ ತಾನೇ ಸ್ಥಳ ತಾನೇ? ನಾನು ಕಟ್ಟಿರೋ ಮನೆಯಲ್ಲಿ ಜಾಗ ಸಿಕ್ಕಿರೋದು ತಾನೇ? ಅದು ನನ್ನ ಮನೆಯೇ ಇಲ್ಲ ಅಂದರೆ ಅವರೆಲ್ಲಿ ಬೀದಿಲ್ಲ ಇರ್ತಾರೆ ಸರ್? ಸೊ ಇವತ್ತು ಬೆಂಗಳೂರಲ್ಲಿ ಯಾವುದೇ ರೋಡ್ಗೆ ಹೋಗಿ ನೀವು ಅವರು ಇದ್ದೇ ಇರ್ತಾರೆ, ನಾರ್ತ್ ಈಸ್ಟ್ ಇದ್ದೇ ಇರ್ತಾರೆ. ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ನಮ್ಮವರೇ ನಮ್ಮನ್ನು ನೋಡೋಕೆ ಕಷ್ಟ ಆಗಿದೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಾನು ಅದನ್ನೇ ನೈಟಲ್ಲಿ ಹೇಳ್ತಾ ಇರೋದು, ನೈಟಲ್ಲಿ ನಮ್ಮವರೆಲ್ಲ ನೈಟು ಕ್ಲೀನಾಗಿ ಮನೇಲಿರ್ತಾರೆ, ಹೊರಗಡೆ ಆ್ಯಕ್ಟಿವಿಟೀಸ್ಗಳು ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರೋದೇ ನಾರ್ತ್ ಇಂಡಿಯನಲ್ಲಿ. ನಾವು ಹೇಳ್ಬೋದಲ್ಲ ಅವ್ರು ಇದ್ದಲ್ಲೇ ಇವೆಲ್ಲ ಇದಾಯ್ತಾ ಇರೋದು, ಅವ್ರು ಬಂದಿಲ್ಲ ಅಂದರೆ ಇವೆಲ್ಲ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಹಿಂದೆ ಇದ್ದ ಬೆಂಗಳೂರಿಗೂ ಈಗ ಬೆಂಗಳೂರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ತುಂಬ ಬದಲಾವಣೆ. ಹಾಂ, ಹಿಂದೆ ಇದ್ದ MG ರೋಡ್ ಯಾವುದಿದೆ, ಈ ಥರ ಇವತ್ತಿರೋ MG ರೋಡ್ ಆಗಿದೆ. ನೀವೇ ಅದು ನಾಳೆ ಮಾಡಿರೋದು ಯಾರು ಸರ್? ನಮ್ಮವರಾ? ಅವತ್ತಿನ ಕಾಲದಲ್ಲಿ ಹೆಂಗಿತ್ತು MG ರೋಡ್, ಇವತ್ತಿನ ಕಾಲದಲ್ಲಿ ಹೆಂಗಿತ್ತು MG ರೋಡ್? ನಮ್ಮವರಾ ಸರ್? ಕುಡ್ದು ರೋಡ್ ರೋಡಲ್ಲಿ ಬೀಳ್ತಾ ಇದಾರಲ್ಲ, ಇದು ಸ್ಮೋಕ್ ಮಾಡ್ಕೊಂಡು ರೋಡ್ ರೋಡಲ್ಲಿ ತಿರುಗ್ತಾ ಇದಾರಲ್ಲ,
ಅದು ನಮ್ಮವ್ರ ಸರ್, ಇವತ್ತು ಕ್ಯಾಮ್ರಾ ತಗೊಂಡೋಗಿ ಇಟ್ಕೊಂಡ್ರೆ ಬನ್ನಿ ಸರ್ ನಮ್ಮ ಜೊತೆ ನೈಟಲ್ಲಿ, ನಾವು ಇರ್ತೀವಲ್ಲ ತೋರಿಸ್ತೀವಿ. ನೀವು ಕಂಡಂಗೆ ಏನೇನು ನಡೆಯುತ್ತೆ ಸರ್? ಸರ್ ಅವ್ರದೇ ಒಂದು ಅಡ್ಡಗಳ ಮಾಡ್ಕೊಳ್ಳೋದು, ಅವ್ರಗಳೇ ಒಂಥರ ಬಿಹೇವಿಯರ್. ನಾನು ಅದನ್ನೇ ಸರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅವ್ರಗಳಿಗೆ. ಏನು ಗೊತ್ತಾ, ಇಲ್ಲಿ ನಮ್ಮವ್ರು ಮಾಡ್ಬೇಕಾದ್ರೆ 108 ಯೋಚನೆ ಮಾಡಬೇಕು ಸರ್. ಈಗ ನಾನೇ ಒಂದು ಉದಾಹರಣೆ, ನಾವು ಕನ್ನಡ ಮಾತಾಡೋರು, ನಮ್ಮ ಅಮ್ಮ, ನಮ್ಮ ಫ್ಯಾಮಿಲಿ, ನಮ್ಮ ಇವರು ಅಕ್ಕ ತಂಗಿರು, ಅವ್ರಿಗೆಲ್ಲ ಫ್ರೆಂಡ್ಸ್ ಇರ್ತಾರೆ. ಈಗ ನನಗೆ 10 ಜನ ಫ್ರೆಂಡ್ ಇರೋರು, ನನ್ನ ಅಕ್ಕಗೆ 10 ಜನ ಫ್ರೆಂಡ್ ಇರ್ತಾರೆ, ನನ್ನ ತಂಗಿಗೆ 10 ಜನ ಫ್ರೆಂಡ್ ಇರ್ತಾರೆ, ನಮ್ಮ ತಾಯಿಗೆ ಒಂದು 10 ಜನ ಫ್ರೆಂಡ್ ಇರ್ತಾರೆ, ಅವ್ರದೇ ಆದ ಅವ್ರ ಫ್ರೆಂಡ್ಶಿಪ್ಪು, ಅವ್ರದೇ ಆದ ಅವ್ರ ಮನೆಗಳು, ನಮ್ಮ ಅಕ್ಕಂದೇ ಆದ ನಮ್ಮ ಅಕ್ಕನ ಫ್ರೆಂಡ್ಸ್ಗಳು ಅವ್ರ ಮನೆಗಳು, ನನ್ನ ತಂಗಿ ಫ್ರೆಂಡ್ಸ್ ಮನೆಗಳು. ಈ ಥರ ಹೋದಾಗ ನಾನು ಹೊರಗಡೆ ಮಾಡಬೇಕಾದ್ರೆ ಭಾಳ ಹೆದರಿಕೆ ಇರುತ್ತೆ ಸರ್. ನಂದೇನಾದ್ರು ಒಂದು ಆ್ಯಕ್ಟಿವಿಟೀಸು ಮಿಸ್ ಆಗಾಯಿತು ಅಂದರೆ ನನ್ನ ಅಕ್ಕನ ಹತ್ರಲ್ಲೋ ಹೋಗುತ್ತೆ, ನಮ್ಮ ತಾಯಿ ಹತ್ರಲ್ಲೋ ಹೋಗುತ್ತೆ, ನನ್ನ ತಂಗಿ ಹತ್ರಲ್ಲೋ ಹೋಗುತ್ತೆ. ಈಗ ಇಲ್ಲಿ ನಂದೊಂದು ಕುಟುಂಬ ನನ್ನ ರೀತಿಲಿ ಇರ್ತೀವಿ, ನಮ್ಗೆ ಭಯ ಅವ್ರಿಗೆ. ಅವ್ರನ್ನ ಇವತ್ತು ಯಾರು ಅಕ್ಕಪಕ್ಕದಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅವ್ರ ಅಪ್ಪ ಅಮ್ಮದಿರು ಎಲ್ಲೋ ಕೂತಿರ್ತಾರೆ, ಅವ್ರ ಅಣ್ಣ ತಂದಿರು ಎಲ್ಲೋ ಇರ್ತಾರೆ. ಇಲ್ಲಿ ಮಾಡೋಕ್ಕೇನು ಸರ್ ಅವ್ರಿಗೆ? ಅವರಿಂದಲೇ ಇದಾಗ್ತಿರೋದು, ಅದನ್ನೇ ನಾನು ಹೇಳ್ತಿರೋದು. ಏನು ಪರಿಹಾರ ಅನ್ಸುತ್ತೆ ಸರ್ ಇದಕ್ಕೆಲ್ಲ? ಪರಿಹಾರ ಅಂದರೆ ನಮ್ಮಲ್ಲಿ ನಾನು ಹೇಳೋದು ಅಂದರೆ ಸರ್, ನಮ್ಮಲ್ಲಿ ನಮ್ಮ ಒಗ್ಗಟ್ಟುತನ ಬಿಟ್ಕೊಡ್ಬಾರ್ದು. ಇಂಥವ್ರು ಬಂದಾಗ ಅವಾಯ್ಡ್ ಮಾಡಬೇಕು. ಈಗ ಅವ್ರು ಹೇಳಿದಾರಲ್ಲ, ಅವರೆಲ್ಲ ಹೇಳಿದಾರ ನಾವಿದ್ರೆ ಬೆಂಗಳೂರು ನಡೀತೈತೆ ಅಂತ. ಅವರೆಲ್ಲ ಇಲ್ದಲ್ಲೇ ಬೆಂಗಳೂರು ನಡೆದೇ ಇಲ್ವಾ ಸರ್? ಹಾಂ, ಕೆಂಪೇಗೌಡರು ಬೆಂಗಳೂರು ಕಟ್ಬೇಕಾದ್ರೆ ನಾರ್ತ್ ಇಂಡಿಯನ್ನರ ಇದ್ರು. ಬಟ್ ಅವ್ರು ಹೇಳೋದು ಹಂಗೇನೆ, ಇವಾಗ ನಮ್ಮವ್ರು ಅಷ್ಟೇ, ಅವ್ರಿಗೆ ಸ್ವಲ್ಪ ಅಲ್ಲೇ ಸಪೋರ್ಟ್ ಮಾಡೋರು ಇರ್ತಾರಲ್ಲ ಸರ್. ಸಪೋರ್ಟ್ ಅಂದರೆ ಸರ್, ಈಗ ನಮ್ಮಲ್ಲಿ ಈಗ ಇವಾಗ ಫಾರಿನ್ನು ಆಗಿದ್ದೇನು ಸರ್, ಅಮೇರಿಕಾ ಇಡೀ ವಿಶ್ವದಲ್ಲಿ ಹೇಳ್ತಾರೆ ಇಂಡಿಯನ್ನರು ಒಂದು ಏನೇ ಹೊರಗಡೆ ಕಂಡುಹಿಡಿದ್ರು ಇಂಡಿಯನ್ನರ್ ಸಪೋರ್ಟಿಂದಲೇ, ಇಂಡಿಯನ್ನರ್ ಮೈಂಡಿಂದಲೇ ಕಂಡುಹಿಡಿದಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಂಡಿಯಾ ವ್ಯಕ್ತಿ, ಇಂಡಿಯಾದ ಒಬ್ಬ ವ್ಯಕ್ತಿ ಪ್ರಜೆ ಕಂಡುಹಿಡಿದಿರೋದೇ ಹೊರಗಡೆಯಲ್ಲಿ ಹೋಗಿ. ಆದರೆ ಅವ್ನಿಗೆ ಇಲ್ಲಿ ಇಲ್ಲಿ ಅವ್ರು ಕಂಡಿಡ್ದವ್ರನ್ನ ಕ್ವಶನ್ ಮಾಡಿದಾಗ ಸರ್, ಸಿಂಪಲ್ಲಾಗಿ ಲಾಜಿಕ್ಕಾಗಿ ಹೇಳ್ತಿರೋದು ನಾನು ಏನು ಅಂದರೆ, ಅವ್ರನ್ನ ಕೇಳಿದಾಗ ನನಗೆ ನನ್ನ ಇದ್ದಿದ್ದ ಮೈಂಡ್ ಪವರ್ಗೆ ನನಗೆ ಇಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತಾರೆ. ಅಲ್ಲಿ ಸಪೋರ್ಟ್ ಕೊಟ್ಟರು, ನಾವು ಅಲ್ಲಿಂದ ಅಲ್ಲಿ ಅವರಿಂದ ಹೆಸರು ತಗೊಂಡ್ರು ಅಂತ. ಆ ರೀತಿಲಿ ಆಗಿದೆ ಇವಾಗ. ಓಕೆ, ಸೊ ಪರಿಹಾರ ಇದಕ್ಕೆ ಸಿಗಲ್ಲ ಅಂತ? ಪರಿಹಾರ ಅಂದರೆ ನಮ್ಮವ್ರನ್ನ ಒಗ್ಗಟ್ಟಾಗಿದ್ದು ಅವರಿಗೆ ಅವ್ರು ಹೇಳಿರೋ ಮಾತನಾಗಳು ಎಲ್ಲರೂ ಮನಸ್ಸಿಗೆ ತಗೊಂಡು ಅವ್ರಿಗೆ ಜಾಗಗಳು ಕೊಡ್ದು ಹೋದರೆ ಅವ್ರು ಎಲ್ಲಿರ್ತಾರೆ ಅವಾಗ ಅವ್ರಿಗೆ ಪರಿಸ್ಥಿತಿ ಗೊತ್ತಾಗಬೇಕದು. ಆ ರೀತಿಯಲ್ಲಿ ಮಾಡಿದರೆ ಅವಾಗ ಅವರು ಸರ್ ಅದೇ ದುಡಿಮೆನ ಇದೇ ಅವ್ರು ಇಲ್ಲಿರೋದನ್ನ ನಮ್ಮ ಬೆಂಗಳೂರು ಬೆಳೆಸೋದು ಯಾಕೆ ಸರ್? ಹೋಗಿ ಅವ್ರು ನಾರ್ತೇನ ಬೆಳೆಸ್ಕೊಳ್ಳಿ, ಅವರು ಚೆನ್ನಾಗಿರಲಿ, ನಾನು ಬೆಳೆಸ್ತೀನಿ ಅಂತ ಯಾರು ಹೇಳಿದಾರೋ ನಾರ್ತ್ ಇಂಡಿಯನ್ಗಳು, ಅವ್ರು ಅಲ್ಲೇ ಹೋಗಿ ಅವ್ರದ್ದನ್ನ ನಾರ್ತಲ್ಲೇ ಇಂಪ್ರೂವ್ಮೆಂಟ್ ಮಾಡಲಿ ಸರ್. ನಮ್ಮ ಬೆಂಗಳೂರು ಆಗಬೇಕು, ನಾವು ಬೆಂಗಳೂರು ಇಂಪ್ರೂವ್ ಮಾಡೋಕ್ಕೆ ನಾವು ಇದ್ದೀವಿ. ಬಟ್ ಅಷ್ಟು ಈಸಿಯಾಗಿ ಆಗಲ್ಲ ಅಂತ ಅನ್ಸುತ್ತಲ್ವ ಸರ್? ಈಸಿಯಾಗಿ ಆಗಲ್ಲ, ಆದರೆ ಒಂದು ಎಲ್ಲರೂ ಮನಸ್ಸಿಗೆ ತಗೊಂಡು ಅವ್ರನ್ನೊಂದು ಲೆವೆಲಾಗಿ ಲೆವೆಲಾಗಿ ಅವಾಯ್ಡ್ ಮಾಡ್ತಾ ಬಂದರೆ, ಈಗ ನಾನು ಸಪೋರ್ಟ್ ಮಾಡಿದರೆ ನಾನು ಸಪೋರ್ಟ್ ಕೊಟ್ಟಾಗಲೇ ಸರ್ ಅವರಲ್ವಾ ಇದು ಎತ್ಕೊಳ್ಳೋದು. ನಾವೇ ಅವ್ರನ್ನ ಸಪೋರ್ಟ್ ಮಾಡ್ದಲ್ಲೇ ಒಂದು ಲೆವೆಲಲ್ಲಿ ಇಟ್ಟರೆ ಆಟೋಮೆಟಿಕ್ ಅವ್ರಿಗೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಹೋಗ್ಬೋದಲ್ಲ. ಇವಾಗ ರಾತ್ರಿ ಹೊತ್ತು ತುಂಬ ಏನೋ ಚಟುವಟಿಕೆಗಳು ನಡೆಯುತ್ತೆ ಅವ್ರದ್ದೇ ಅಂತಂದ್ರಲ್ಲ, ಸೊ ನಿಮಗೆ ಕಂಡಂಗೆ ಯಾವ ಥರ ನಡಿಬೋದು ಸರ್? ಅದೇ ಸರ್, ಮಿಸ್ಯೂಸು, ಮಿಸ್ಬಿಹೇವರು, ಮತ್ತು ಅವ್ರಿಗೆ ಹೇಳೋಕ್ಕೆ ಕೇಳೋರು ಯಾರು ಇಲ್ಲ, ಈ ರೀತಿಲಿ ಇರುವಾಗ ಆ ಥರ ಆ್ಯಕ್ಟಿವಿಟೀಸ್ಗಳು ನಡೀತವೆ. ಕಣ್ಣಿ ಕಂಡಂಗೆ ಅಂದ್ರೆ ನಾವು ಕಂಡುವೇ ಏನ್ ಮಾಡ್ಬೇಕು ಸರ್, ನಮ್ಮಲ್ಲಿ ಇಲ್ಲ ಕಾನೂನು, ನಮ್ಮಲ್ಲಿ ತಗೊಳಕಾಗಲ್ಲ. ಅದನ್ನ ಕಾನೂನಲ್ಲಿರೋರು ನೋಡಿ ರೆಕಗ್ನೈಸ್ ಮಾಡಿ ಅವಾಯ್ಡ್ ಮಾಡ್ಬೇಕು ಅಷ್ಟೇ, ನಮ್ಮ ಕೈಯಲ್ಲಿ ಹೇಳಕ್ಕಾಗೋದು. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ.